ಈ ಸಂಗೀತ ಸಾಯೋವರೆಗೂ ಇಂಥ ಆಘಾತಗಳನ್ನ ಕೊಡ್ತಾನೆ ಇರಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ? ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನನ್ನ ತಂಗಿ ಕುತ್ಕೇಲಿ ತಾಳಿ, ಹೇಗೆ ಸಾಧ್ಯ? ಸೇತು ನಾವಿನ್ನು ಚಿಕ್ಕ ಮಗು ಅಂತಾನೆ ಅನ್ಕೊಂಡಿದ್ವಿ, ಆದ್ರೆ ನಮಗೆ ಹೇಳ್ದೆ ತನ್ನ ಮದುವೆನ ಮಾಡ್ಕೊಳ್ಳೋಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ಅನ್ನೋ ವಿಷಯ ನಮಗ್ ಗೊತ್ತೇ ಇರಲಿಲ್ಲ. ಈ ವಿಷಯ ಏನಾದರೂ ಅಮ್ಮಂಗೆ ಗೊತ್ತಾದ್ರೆ, ಇಲ್ಲ ಯಾವುದೇ ಕಾರಣಕ್ಕೂ ಈ ವಿಷಯ ಅಮ್ಮಂಗೆ ಗೊತ್ತಾಗಬಾರ್ದು. ನನ್ನ ತಂಗಿ ಸೀತು ಇಂಥ ತಪ್ಪು ಮಾಡೋದಕ್ಕೆ ಹೇಗೆ ಸಾಧ್ಯ? ನನಗ ಆರಾಧ್ಯರಿಗೆ ಹೇಗೆ ಮುಖ ತೋರಿಸ್ಲಿ? ಅಯ್ಯೋ ದೇವ್ರೇ, ಎಂತ ಪರಿಸ್ಥಿತಿ ತಂದ್ಬಿಟ್ಟ ನಮ್ಗೆ. ಈಗಾಗ್ಲೇ ನೀನ್ ನಮಗ್ ಕೊಟ್ಟಿರೋ ನೋವೇ ಸಾಕು, ಅದನ್ನೇ ಅನ್ಭವಿಸೋಕಾಗ್ದ ನರಳಾಡ್ತಾ ಇದ್ದೀವಿ ಅಂತಿದ್ರಲ್ಲಿ ಮತ್ತೆ ಯಾಕೆ ನಮ್ಮನ್ನ ಈ ರೀತಿ ಪರೀಕ್ಷೆ ಮಾಡ್ತಾ ಇದೀಯಾ? ಸಣ್ಣ ವಿಷಯಕ್ಕೂ ಅಕ್ಕನ ಅಭಿಪ್ರಾಯ ಕೇಳ್ತಾ ಇದ್ದಿದ್ ನನ್ನ ತಂಗಿ ಇವತ್ತು ತನ್ನ ಮದುವೆ ವಿಷಯನೇ ನನ್ನ ಹತ್ರ ಮುಚ್ಚಿಟ್ಟಿದ್ದಾಳೆ ಅಂದ್ರೆ ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಇದು? ನಮ್ಗೆ ಗೊತ್ತಿಲ್ಲದೆ ನಮ್ಮ ಮಗಳು ಯಾರ ಕೈಯಿಂದನೂ ತಾಳಿ ಕಟ್ಟಿಸ್ಕೊಂಡು ಬಂದಿದ್ದಾಳೆ ಅನ್ನೋ ವಿಷಯ ಅಮ್ಮಂಗೇನಾದ್ರೂ ಗೊತ್ತಾದ್ರೆ ಅಮ್ಮ ಬದುಕಿರೋದಿಲ್ಲ, ಬದುಕಿರೋದಿಲ್ಲ. ನಾನೇನ್ ಮಾಡ್ಲಿ ಈಗ? ಏನ್ ಸರಿ ಸುತಿ? ನಾಳೆ ನಾನು ರಘು ಸಂಗೀತ ಮನೆಗೆ ಹೋಗಿ ರಘು ಮದ್ವೆಗೆ ಒಪ್ಪಿಗೆ ಕೊಟ್ಟಿರೋ ವಿಷಯನ ಹೇಳ್ಬಿಟ್ಟು ಬರ್ತೀವಿ. ರಘುಗೆ ಈ ವಿಷಯ ಹೇಳಿದ್ಯಾ? ಇಲ್ಲ ರೀ, ಎಲ್ಲೋ ಹೊರಗಡೆ ಹೋಗಿದ್ದಾನೆ, ಬಂದ್ಮೇಲೆ ಹೇಳ್ತೀನಿ. ಅವನೇ ಬಂದ ನೋಡು, ಪಾಪ ರಘು. ಏನಪ್ಪ ವಿಷಯ? ರಘು, ನಾಳೆ ನಾನು ನೀನು ಸಂಗೀತ ಮನೆಗೆ ಹೋಗಿ ಬರೋಣ. ನಾನ್ಯಾಕಮ್ಮ, ನೀವೇ ಹೋಗಿ ಬನ್ನಿ ಸಾಕು. ಹಾಗಂದ್ರೆ ಹೇಗೋ, ನೀನು ಸೀತಾರನ ಮದ್ವೆ ಆಗೋ ವಿಷಯ ಸಂಗೀತಕ್ಕೆ ಹೇಳಲೇಬೇಕು, ಆಗ್ಲೇ ಈ ಮದ್ವೆ ನಡೆಯುತ್ತೆ ಅಂತ ಸಂಗೀತಕ್ಕೆ ನಂಬಿಕೆ ಬರೋದು. ನೀವೇ ಹೇಳ್ಬಿಡಿ ರಘು. ನೀನೇ ಹೋಗಿ ಹೇಳಿದ್ರೆ ಪಾಪ ಅವರಿಗೂ ಸಮಾಧಾನ ಇರುತ್ತೆ, ಹೋಗೋದಕ್ಕೆ ನಿನಗೇನು ಕಷ್ಟ? ರಘು, ನಾಳೆ ನೀನು ನನ್ನ ಜೊತೆ ಬರಲೇಬೇಕು, ಮತ್ತೆ ನನ್ನ ತೀರ್ಮಾನನ ಬದಲಾಯಿಸೋದಿಲ್ಲ ಅಂತ ನೀನೇ ಹೇಳಿದ್ರೆ ಸಂಗೀತ ಮನಸ್ಸಿಗೂ ಸಮಾಧಾನ ಆಗುತ್ತೆ ಕಣೋ. ಸರಿ, ಬರ್ತೀನಿ. ಮದುವೆನೇ ಆಗ್ತೀನಿ ಅಂದಮೇಲೆ ಹೇಳೋದಕ್ಕೇನು? ಹಬ್ಬ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು ರೀ, ಸದ್ಯ ಒಪ್ಪಿಗೆ ಕೊಟ್ಟನಲ್ಲ. ಅವನೆಲ್ಲಿ ಒಪ್ಪಿದ್ದಾನೆ ಸರಸ್ವತಿ? ನಿನ್ನ ಬಲವಂತಕ್ಕೆ, ನೀನೇನಾದರೂ ಮಾಡಿಕೊಂಡ್ರೆ ಅನ್ನೋ ಭಯಕ್ಕೆ ಒಪ್ಪಿದ್ದಾನೆ ಅಷ್ಟೇ. ಅಯ್ಯೋ, 4 ದಿನ ಸಂಸಾರ ಮಾಡಿದ್ರೆ ಎಲ್ಲ ಕೋಪನೂ ಹೋಗುತ್ತೆ ಬಿಡ್ರಿ. ಹಾಲಿಟ್ಟಿದ್ದೀನಿ.
ಸಂಗೀತ, ನಿನಗೆ ನೀನೇ ಮೋಸ ಮಾಡಿಕೊಂಡು ನನಗೂ ಮೋಸ ಮಾಡ್ತಾ ಇದೀಯಾ. ಕೊನೆ ಕ್ಷಣದಲ್ಲಾದರೂ ನಿನ್ನ ಮನಸ್ಸು ಬದಲಾಗಲಿ ಅಂತಲೇ ನಾನು ಬಯಸ್ತಾ ಇರ್ತೀನಿ. ಏನಮ್ಮ ಇಷ್ಟೊತ್ತಲ್ಲಿ ಇಲ್ಲಿ ಹೀಗೆ ಕೂತ್ಕೊಂಡು ಏನು ಯೋಚನೆ ಮಾಡ್ತಾ ಇದೀಯ? ಕಣ್ಣಕ್ಕೆ ಕಾಣ್ತಾ ಇರೋದಲ್ಲ, ಬರೀ ಅರ್ಥವಾಗ್ತಾ ಇರೋ ಸನ್ನಿವೇಶಗಳೇ ದೊಡ್ಡಮ್ಮ. ನೂರೆಂಟು ಪ್ರಶ್ನೆಗಳು ನಮ್ಮ ಕಣ್ಮುಂದೆ ಇದ್ದಾಗ ಎಷ್ಟೇ ಯೋಚನೆ ಮಾಡಿದ್ರು ಅದಕ್ಕೆ ಉತ್ತರಗಳೇ ಸಿಗದೆ ಇರುವಾಗ ನಿದ್ದೆ ಹೇಗೆ ಬರುತ್ತೆ? ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಕಾರ್ಪಣ್ಯಗಳು ಇದ್ದದ್ದೇ ಪುಟ. ಹಾಗಂತ ನಾವು ಯಾವುದಕ್ಕೂ ಹೆದರ್ಕೋಬಾರ್ದಮ್ಮ. ನಂಗೆ ಗೊತ್ತು ಸಂಗೀತ, ನೀನು ನಿಮ್ಮ ಅಪ್ಪ ಅಮ್ಮನ ಎಷ್ಟು ಪ್ರೀತಿಸ್ತೀಯ ಅಂತ. ನಮ್ಮ ಕತೆ ಕೇಳಿದ್ರೆ ಯಾರಿಗಾದರೂ ಕರುಳು ಚೂರು ಅನ್ನತ್ತೆ. ಪುಟ, ಈಗ ನಮಗಿರೋದು ಒಂದೇ ದಾರಿ ಅಮ್ಮ. ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು, ನಮಗೆ ನಾವೇ ಧೈರ್ಯ ತಂದ್ಕೋಬೇಕು. ಈಗ ನನ್ನಲ್ಲಿ ಅಂಥ ಯಾವ ಧೈರ್ಯನೂ ಉಳ್ಕೊಂಡಿಲ್ಲ ದೊಡ್ಡಮ್ಮ. ಎಂಥ ಮಾತೊಂದು ಆಡ್ತೀಯ ಸಂಗೀತ, ನೀನೇ ಹೀಗೆ ಹೇಳಿದ್ರೆ ಹೇಗೆ ಹೇಳು? ನೀನೇ ಈ ರೀತಿ ಧೈರ್ಯ ಕೆಟ್ಟರೆ ಪಾಪ ಸೀತು ಕತೆ ಏನಾಗ್ಬೇಕು ಹೇಳು? ಅವಳ ಕತೆ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೀನಿ ದೊಡ್ಡಮ್ಮ. ನಂಗೆ ಗೊತ್ತು ಸಂಗೀತ, ನೀನು ಯಾಕೆ ಈ ಮಾತು ಹೇಳ್ತಾ ಇದೀಯ ಅಂತ. ನೀನು ಸೀತು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ತಾನೆ? ಸೀತು ಮದುವೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ದೊಡ್ಡಮ್ಮ. ಯಾಕೆ ಪುಟ್ಟ, ನಿನ್ನ ಪಾಲಿಗೆ ನಾವ್ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿಯಾ? ನಾವಿದ್ದೀವಿ ಕಡೆ, ನಾವೇ ಮುಂದೆ ನಿಂತು ನಿಂದು ಸೀತದು ಮದುವೆ ಮಾಡ್ತೀವಿ. ಎಷ್ಟು ಬೇಕಾದರೂ ಖರ್ಚಾಗಲಿ, ನಮ್ಮ ಜಮೀನು ಮಾರಾದರೂ ಪರವಾಗಿಲ್ಲ, ನಿಮ್ಮ ಮದುವೆ ಮಾಡ್ತೀವಿ ಕಡೆ. ಸಂಗೀತ, ನನಗೆ ನಂದಿನಿ ಬೇರೆ ಅಲ್ಲ, ನೀವಿಬ್ರು ಬೇರೆ ಅಲ್ಲ, ನೀವು ನನ್ನ ಮಕ್ಕಳನ್ನೇ ಮಾ ದೊಡ್ಡಮ್ಮ. ನೀನೇನು ಯೋಚನೆ ಮಾಡ್ಬಿಡ ಪುಟ್ಟ, ಒಳ್ಳೆ ದಿನ ಬಂದೇ ಬರುತ್ತೆ. ಆದರೆ ಆ ಒಳ್ಳೆ ದಿನ ಬರೋವರೆಗೂ ತಾಳ್ಮೆಯಿಂದ ಕಾಯಬೇಕು ಪುಟ್ಟ, ಕಾಯಬೇಕು. ಅಲ್ಲ ಪುಟ, ಈಗಿಷ್ಟೊತ್ತು ಯೋಚನೆ ಮಾಡ್ತಾ ನಿದ್ದೆಗೆಟ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು ಹೇಳು? ಬಾ ಪುಟ, ಬಾ ಪುಟ, ಮಲ್ಗೋ ನಡಿ. ಸಂತೋಷ್ ಅನ್ನೋ ಮಗ ನನಗೊಬ್ಬ ಇದ್ದ ಅನ್ನೋದನ್ನೇ ನಾನು ಮರ್ತ್ಬಿಟ್ಟಿದ್ದೀನಿ ಸುಮಿತ್ರ. ನನಗೆ ಗೊತ್ತಣ್ಣ, ನಿನಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು ಅಣ್ಣ. ಈ ಆಸ್ತಿ ಅಂತಸ್ತು ನನಗೇನು ಬೇಡ ಅಣ್ಣ. ನಿನ್ನ ಪ್ರೀತಿ ಬಂದಿದ್ರೆ ಅಷ್ಟೇ ಸಾಕು. ನಾನು ರಾಶಿ ಇಬ್ಬರು ನಿನ್ನ ಪ್ರೀತಿ ನೆರಳಲ್ಲಿ ಸಂತೋಷವಾಗಿ ಇದ್ಬಿಡ್ತೀವಿ.
ಅಣ್ಣ, ಸಂತೋಷ್ ಏನಾದರೂ ಅವನ ಹೆಂಡತಿ ಜೊತೆ ಬಂದು ತಪ್ಪಾಯಿತು ಅಂತ ಕೇಳಿಕೊಂಡ್ರೆ ದಯವಿಟ್ಟು ಅವನ ಕ್ಷಮಿಸಿ ಈ ಮನೆಗೆ ಸೇರಿಸ್ಕೋ ಅಣ್ಣ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನಗೆ ನಂಬಿಕೆ ದ್ರೋಹ ಮಾಡಿದವ್ರು ಯಾರೇ ಆಗಿರಲಿ, ಎಂಥವ್ರೇ ಆಗಿರಲಿ, ನಾನು ಅವ್ರನ್ನ ಯಾವತ್ತೂ ಕ್ಷಮಿಸಲ್ಲ, ನನ್ನ ಹತ್ರನೂ ಸೇರಿಸಲ್ಲ. ಏನು ಹೇಳೋದು, ಒಂದ್ ರೀತಿ ಸರಿಯಾಗೇ ಇದೆ ಅಣ್ಣ. ಸಂತೋಷ್ ನಿನ್ ಎದೆ ಓದಿಯೋ ಅಂತ ಕೆಲಸ ಮಾಡಬಾರ್ದಾಗಿತ್ತು. ಅವನಿಗೆ ಈ ಮನೇಲಿರೋ ಪುಣ್ಯ ಇಲ್ಲ ಅನ್ಸತ್ತೆ. ಅದಕ್ಕೆ ನಿನಗೆ ದ್ರೋಹ ಬಗ್ದು ನಿನ್ನ ಕನಸೆಲ್ಲ ನುಚ್ಚ ನೂರ್ ಮಾಡಿ ಹೊರಟೋದ. ಮಗು ಅಂತ ನಿನ್ನ ಮನಸ್ಸನ್ನ ನೋಯಿಸ್ಬಾರ್ದಾಗಿತ್ತಣ್ಣ. ಅವನು ನೋಯಿಸ್ಬಾರ್ದಾಗಿತ್ತು. ಮಗಳು ರಾಶಿ ನಿಜವಾಗ್ಲೂ ಅದೃಷ್ಟ ಮಾಡಿದ್ಲು. ನಮಸ್ಕಾರ ಸರ್. ಪರ್ಸೆಂಟೇಜ್ ಇದೆ, ವೆರಿ ಗುಡ್. ಎಲ್ಲಾದರೂ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದೆಯಾ? ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ನಿಮ್ಮ ಕೆಲಸ ಕೊಡ್ತೀನಿ, ನಾಳೆಯಿಂದ ಬಂದು ಕೆಲಸಕ್ಕೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ ಹೇಳಿ ಸರ್. ನಾನು ನಿಮ್ಮ ಕೆಲಸ ಕೊಡ್ತಾ ಇರೋದು ನಿಮ್ಮ ಬಯೋಡಾಟಾ ಜೊತೆಗೆ ನಿಮ್ಮ ತಂದೆಯವ್ರ ಬ್ಯಾಕ್ಗ್ರೌಂಡ್ ನೋಡಿ. ನೀವು ಜಯರಾಮ್ ಅವ್ರ ಮಗ ಅಲ್ವಾ? ಸರ್, ನೀವು ಕೆಲಸ ಕೊಡ್ತಾ ಇರೋದು ನನ್ನ ಬಯೋಡಾಟಾ ಮೇಲೆ ಅಂದ್ಕೊಂಡೆ, ಆದರೆ ನೀವು ನನ್ನ ತಂದೆ ಹೆಸರು ಬ್ಯಾಗ್ರೌಂಡ್ ನೋಡಿ ಕೆಲಸ ಕೊಡ್ತಾ ಇದ್ದೀರಾ. ಈ ಕೆಲಸ ನನಗೆ ಬೇಡ ಸರ್, ಸಾರಿ. ನಮ್ಮ ಮನೆ ಪರಿಸ್ಥಿತಿ ಈ ಮಟ್ಟಕ್ಕೆ ಬರತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಮ್ಮ. ನೀನು ಅಪ್ಪನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೆ, ಕೊನೆಗೆ ಅವರೇ ನಿನಗೆ ಮೋಸ ಮಾಡಿಬಿಟ್ರು. ನಾನು ನನ್ನ ತಂಗಿ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೆ, ನನ್ನ ತಂಗಿ ಸೀತು ನನಗೆ ಮೋಸ ಮಾಡಿಬಿಟ್ಲು, ಮೋಸ ಮಾಡಿಬಿಟ್ಲು. ಅಮ್ಮ, ಸೀತು ಎದುರುಗಡೆ ನಿಂತ್ಕೊಂಡು ಮಾತಾಡೋದಕ್ಕೂ ಭಯ ಆಗ್ತಿದೆ ನನಗೆ. ಯಾವ ರೀತಿ ಅವಳ ಹತ್ರ ಈ ವಿಷಯದ ಬಗ್ಗೆ ಮಾತಾಡಲಿ ಅಂತಲೇ ತೋಚ್ತಾ ಇಲ್ಲ ಅಮ್ಮ. ಪ್ರಶ್ನೆ ಮಾಡಿದ್ರೆ ಯಾವ ರೀತಿ ಉತ್ತರ ಬರುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಹಿಂದೆ ನನಗಿದ್ದ ಧೈರ್ಯ, ಜೀವನದ ಮೇಲಿದ್ದ ಆಸೆ, ಇನ್ನೊಬ್ಬರ ಮೇಲಿದ್ದ ನಂಬಿಕೆ, ಎಲ್ಲ ಎಲ್ಲ ನನ್ನಿಂದ ದೂರ ಆಗಿದೆ. ಯಾರನ್ನ ನಂಬಬೇಕು ಅನ್ನೋ ಅನುಮಾನ ಪ್ರತಿ ಕ್ಷಣ ನನ್ನನ್ನು ಕಾಡ್ತಾ ಇದೆ. ಆ ದೇವರು ನನ್ನಿಂದ ಒಬ್ಬೊಬ್ಬರನ್ನೇ ದೂರ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಾ ಇದೆ ಅಮ್ಮ. ನೋಡಮ್ಮ, ಇವತ್ತು ಏನು ತಿಂಡಿ ಮಾಡ್ತೀರಾ? ಏನು ಮಾಡಲಿ ಹೇಳು, ನಿಂಗೇನು ಇಷ್ಟ? ಉಪ್ಪಿಟ್ಟು ಮಾಡಲಾ? ಬೇಡ. ಅಮ್ಮ ಚಿತ್ರಾನ್ನ ತುಂಬ ಚೆನ್ನಾಗಿ ಮಾಡ್ತಾರಕ್ಕ. ಹೌದಾ? ಹಾಗಿದ್ರೆ ಚಿತ್ರಾನ್ನನೇ ಮಾಡಿ ನೋಡಮ್ಮ.
ಸರಿ ಕಣೆ, ಚಿತ್ರಾನ್ನನೇ ಮಾಡ್ತೀನಿ ಆಯ್ತಾ? ಅಕ್ಕ ಎಲ್ಲಿ? ಅಕ್ಕ ರೂಮಲ್ಲಿದ್ದಾಳೆ ಅನ್ಸುತ್ತೆ. ಹೌದಾ, ಸರಿ ನಾನು ಅಕ್ಕಂಗೆ ಮೊದಲು ಕಾಫಿ ಕೊಟ್ಟು ಬರ್ತೀನಿ. ಸರಿ. ನಾನ್ ಧೈರ್ಯ ಕೆಡೋದಿಲ್ಲ, ನಾನ್ ಧೃತಿ ಕೆಡೋದಿಲ್ಲ. ಏನೇ ಬಂದ್ರು ಎದುರಿಸ್ತೀನಿ, ಇವನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀನಮ್ಮ. ಅಕ್ಕ ಕಾಫಿ ತಗೋ. ಕಾಫಿ ತಗೋ. ನಿನ್ನ ಮುಖದಲ್ಲಿ ಇವತ್ತು ಬೇರೆ ರೀತಿ ಕಳೆನೇ ಕಾಣಿಸ್ತಾ ಇದೆ. ಅದ್ಯಾವ ಕಳೆ ಅಂತ ನೋಡ್ತಾ ಇದ್ದೀನಿ. ಆ ರೀತಿ ಕಳೆ ಎಲ್ಲ ಏನೂ ಇಲ್ಲ ಅಕ್ಕ. ದೊಡ್ಡಮ್ಮ ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚಿಕೊಡು ಅಂತ ಹೇಳಿದರು, ನಾನು ಹೋಗ್ತೀನಿ. ಕಾಫಿ ಇಲ್ಲಿ ಇಟ್ಟಿರ್ತೀನಿ ಅಕ್ಕ, ನಿನ್ನ ಕಾಫಿ ಕುಡಿ. ನಿಂತ್ಕೋ. ಬಾ ನನ್ನ ಜೊತೆ. ಯಾವತ್ತಾದರೂ ನನ್ನ ಹತ್ರ ಸುಳ್ಳು ಹೇಳಿದ್ಯಾ? ಇಲ್ವಲ್ಲ ಅಕ್ಕ. ನೀನು ಯಾವ ವಿಷಯನಾದರೂ ನನ್ನಿಂದ ಮುಚ್ಚಿಟ್ಟಿದ್ಯಾ? ಇಲ್ಲ. ಅದೇ ಮಾತನ್ನ ಈಗ ಹೇಳು. ಈಗಾಗ್ಲೇ ಭಯದಲ್ಲೇ ಬದುಕ್ತಾ ಇದ್ದೀನಿ. ಏನೇ ಹೇಳ್ದೆ ನೀನು? ಭಯದಲ್ಲಿ ಬದುಕ್ತಾ ಇದೀಯಾ? ನೀನು ಭಯದಲ್ಲಿ ಬದುಕ್ತಾ ಇದೀಯಾ? ನಾನು ಭಯದಲ್ಲಿ ಸಾಯ್ತಾ ಇದ್ದೀನಿ. ನಿನ್ನ ಪರಿಸ್ಥಿತಿ ನೋಡಿ